ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್ ಸ್ಟೂಡೆಂಟ್ಸ್ ಟುಡೇ ಎಮ್ ಸಿ ಸಿ ಹ್ಯಾಸ್ ರಿಲೀಸ್ಡ್ ಅೋಟಿಫಿಕೇಷನ್ ರಿಗಾರ್ಡಿಂಗ್ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ವಿಚ್ ಈಸ್ ಕಂಡಕ್ಟೆಡ್ ಬೈ ಎಮ್ ಸಿ ಸಿ ಸೊ ಸ್ಟೂಡೆಂಟ್ಸ್ ಈ ನೋಟಿಫಿಕೇಷನಲ್ಲಿ ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಸೊ ಕಾಷನ್ ಡೆಪಾಸಿಟ್ ಮತ್ತೆ ಪೇ ಮಾಡಬೇಕಾ ಹೊಸ ರಿಜಿಸ್ಟ್ರೇಷನ್ ಇದೆಯಾ ವೆದರ್ ನ್ಯೂ ರಿಜಿಸ್ಟ್ರೇಷನ್ ಇಸ್ ಅಲೌಡ್ ಆರ್ ನಾಟ್ ಅನ್ನೋದನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಸೊ ಫಸ್ಟ್ ನೀವು ನೋಡೋದಾದರೆ All the NEET UG eligible candidates who are registered, so who are registered with MCC with the payment of fees are hereby informed that some seats are still lying vacant due to non-joining or non-reporting after completion of stray vacancy round. So students still some seats are vacant. That is why this round is being conducted. So, new set of rules same Kotidarayanthanodana. No fresh registration will take place in special stray vacancy round. So, students, there is no new registration. So, already registered candidates only can participate. All pre registered candidates who have completed registration and payment of fees earlier and are not holding any seat or eligible to participate. ಸೊ ಸ್ಟೂಡೆಂಟ್ಸ್ ನೀವು ಆಲ್ರೆಡಿ ರೆಜಿಸ್ಟರ್ ಮಾಡಿ ಪೇಮೆಂಟು ಸಹ ಮಾಡ್ಕೊಂಡಿರಬೇಕು ಸೊ ಅವಾಗ ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಹೌವರ್ ಕ್ಯಾಂಡಿಡೇಟ್ಸ್ ವಿಲ್ ಹಾವ್ ಟು ಡೂ ಫ್ರೆಶ್ ಚಾಯ್ಸ್ ಫಿಲ್ಲಿಂಗ್ ಫಾರ್ ದಸ್ ರೌಂಡ್ ಸೊ ಸ್ಟೂಡೆಂಟ್ಸ್ ನೀವು ಆಲ್ರೆಡಿ ಬೇರೆ ರೌಂಡಲ್ಲಿ ಚಾಯ್ಸ್ ಫಿಲ್ಲಿಂಗ್ ಮಾಡಿರ್ತೀರಾ ಲೈಕ್ ಫಸ್ಟ್ ರೌಂಡ್ ಆಗಿರ್ಬೋದು ಸೆಕೆಂಡ್ ರೌಂಡ್ ಯಾವುದೇ ಒಂದು ರೌಂಡಲ್ಲಿ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಿರ್ಬೋದು ಸೊ ಅದು ಈಗ ಕಂಟಿನ್ಯೂ ಆಗುತ್ತಾ ಅಂತಂದರೆ ಇಲ್ಲ ಸೊ ನೀವು ಫ್ರೆಶ್ ಆಗಿ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ ಈ ರೌಂಡಲ್ಲಿ ಸೊ ನೆಕ್ಸ್ಟ್ ಪಾಯಿಂಟ್ ನೀವು ನೋಡೋದಾದರೆ ಆಲ್ ಆಲ್ ಇಂಡಿಯಾ ಕೋಟಾ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ಯಾಟಗಿರಿ ಸೊ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಟಗಿರಿ ಅಂತಂದರೆ ನೀವು ಎಸ್ ಸಿ ಕ್ಯಾಟಗಿರಿ ಎಸ್ ಟಿ ಕ್ಯಾಟಗರಿ ಆಗಿರ್ಬೋದು ಅನ್ರಿಸರ್ವ್ಡ್ ಕ್ಯಾಟಗಿರಿ ಆಗಿರ್ಬೋದು ಅಥವಾ ಒ ಬಿ ಸಿ ಕ್ಯಾಟಗರಿ ಆಗಿರ್ಬೋದು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ಯಾಟಗಿರಿ ಅಂದರೆ ಯಾವುದೇ ಕ್ಯಾಟಗರಿಗೆ ನೀವು ಸೇರಿರ್ಬೋದು are required to pay a refundable security deposit of 50000 for participation in special stray vacancy round for exercising choices for government seat ಸೊ ಸ್ಟೂಡೆಂಟ್ಸ್ ಈಗ ನೀವು ಗೌರ್ನಮೆಂಟ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೀವು ಈಗ ಫಿಫ್ಟಿ ತೌಸಂಡ್ ಪೇ ಮಾಡಬೇಕಾಗುತ್ತೆ ನೀವು ಎಸ್ ಸಿ ಕ್ಯಾಟಗರಿಗೆ ಸೇರಿರ್ಬೋದು ಎಸ್ ಟಿ ಕ್ಯಾಟಗಿರಿ ಆಗಿರ್ಬೋದು ಒ ಬಿ ಸಿ ಕ್ಯಾಟಗಿರಿ ಅಥವಾ ಜನ್ರಲ್ ಕ್ಯಾಟಗಿರಿ ಯಾವುದೇ ಕ್ಯಾಟಗರಿ ಆಗಿದ್ರೂ ಸಹ ನೀವು ಗೌರ್ನಮೆಂಟ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಯು ಹ್ಯಾವ್ ಟು ಪೇ ಫಿಫ್ಟಿ ತೌಸಂಡ್ ರುಪೀಸ್ ಸೊ ಇಟ್ ಈಸ್ ಅ ರೀಫಂಡಬಲ್ ಅಮೌಂಟು ಅಂದರೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಆ ಅಮೌಂಟು ರೀಫಂಡ್ ಆಗುತ್ತೆ ನೆಕ್ಸ್ಟು ಕ್ಯಾಂಡಿಡೇಟ್ಸ್ ರೆಜಿಸ್ಟರ್ಡ್ ಫಾರ್ ಡೀಮ್ಡ್ ಯೂನಿವರ್ಸಿಟೀಸ್ ಸೊ ಆಲ್ರೆಡಿ ನೀವು ಡೀಮ್ಡ್ ಯೂನಿವರ್ಸಿಟಿಗೆ ರಿಜಿಸ್ಟರ್ ಮಾಡಿದರೆ ವಿಲ್ ಹಾವ್ ಟು ಪೇ ರೀಫಂಡಬಲ್ ಸೆಕ್ಯೂರಿಟಿ ಡೆಪಾಸಿಟ್ ಆಫ್ ತ್ರೀ ಲ್ಯಾಕ್ ರುಪೀಸ್ ಟು ಎಕ್ಸಸೈಸ್ ಚಾಯ್ಸಸ್ ಫಾರ್ ದಿ ಡೀಮ್ಡ್ ಯೂನಿವರ್ಸಿಟಿ ಸೊ ಸ್ಟೂಡೆಂಟ್ಸ್ ನೀವು ಕೇಳ್ಬೋದು ಆಲ್ರೆಡಿ ನೀವು ಡೀಮ್ಡ್ ಯೂನಿವರ್ಸಿಟಿಗೆ ಸೆಕ್ಯೂರಿಟಿ ಡೆಪಾಸಿಟ್ ಟೂ ಲ್ಯಾಕ್ ರುಪೀಸ್ ಪೇ ಮಾಡಿರ್ತೀರಾ ಸೊ ಮತ್ತೆ ನೀವು ಪೇ ಮಾಡಬೇಕಾ ಅಂತಂದರೆ ಇಲ್ಲಿ ಕೊಟ್ಟಿರೋದು ಬಂದ್ಬಿಟ್ಟು ಎಸ್ You have to pay 3 lakh rupees now if you are participating for deemed universities. So it is a refundable amount. Nimge seats, this e amount anu nimge refund maartare. Refundable security deposit of candidates who do not join the seats allotted to them in the special stray vacancy round will be forfeited and they will not be eligible to need UG exam for the next year. ಸೊ ಸ್ಟೂಡೆಂಟ್ಸ್ ನಿಮಗೆ ಈ ವರ್ಷ ಏನಾದರೂ ಈ ರೌಂಡಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಅಲಾಟ್ ಆದರೆ ಮತ್ತು ನೀವು ಆ ಸೀಟನ್ನು ತೊಗೊಂಡಿಲ್ಲ ಅಂತಂದರೆ ಈವನ್ ನೆಕ್ಸ್ಟ್ ಇಯರ್ ಯು ಕೆ ನಾಟ್ ರೈಟ್ ದಿ ಎಕ್ಸಾಮ್ ಸೊ ಯು ಕೆನಾಟ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ನೆಕ್ಸ್ಟ್ ಇಯರ್ ಕೌನ್ಸ್ಲಿಂಗ್ ಕ್ಯಾಂಡಿಡೇಟ್ಸ್ ಹೂ ವಿಲ್ ಬಿ ಅಲಾಟೆಡ್ ಸೀಟ್ಸ್ ಇನ್ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ವಿಲ್ ಹಾವ್ ಟು ರಿಪೋರ್ಟ್ ಅಟ್ ದಿ ಅಲಾಟೆಡ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಜಾಯಿನ್ ದ ಸೀಟ್ ವಿತ್ ದರ್

ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ಸಿಕ್ಕಿದ್ರೆ ಸೊ ಆ ಕ್ಯಾಂಡಿಡೇಟ್ಸ್ ಲಿಸ್ಟನ್ನು ಸ್ಟೇಟ್ ಜೊತೆ ಶೇರ್ ಮಾಡ್ತಾರೆ ಸೊ ಒನ್ಸ್ ಇಫ್ ಯು ಗೆಟ್ ಇನ್ ಆಲ್ ಇಂಡಿಯಾ ಕೋಟಾ ದೆನ್ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದಿ ಸ್ಟೇಟ್ ಕೌನ್ಸಿಲಿಂಗ್ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತ ನೋಡೋಣ ಸೊ ಯು ಹ್ಯಾವ್ ಟು ಗಿವ್ ಎನ್ ಅಂಡರ್ಟೇಕಿಂಗ್ ಅಂದರೆ ನೀವೀಗ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಸೊ ಯು ಹ್ಯಾವ್ ಟು ಗಿವ್ ದಿಸ್ ಸ್ಪೆಷಲ್ ಅಂಡರ್ಟೇಕಿಂಗ್ ಐ ಅಗ್ರಿ ಟು ಪಾರ್ಟಿಸಿಪೇಟ್ ಇನ್ ದ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಆಫ್ NEET UG counseling 2024 I affirm that I am not holding any seat in the previous round of NEET UG counseling 2024 of all India quota I understand that those seats are precious in nature hence if I am allotted a seat during the special stray vacancy round I will join the allotted seat so Nivo itra undertaking kodbekagutte that seat sikidre neevu thagonthira anta then see what is very important is ड्यू टू एनी रीजन ई नाट जॉय द अलाटेड सीट मई रिफंडबल से सेक्यूरटी डेपॉिट विल बी फोर फीटेड अला दि डिबार्टमेंट फ्रम नीट यू जी ट्वेंटी ट्वेंटी फाइव एंड एनी ऐसन इनक्लूडिंग लीगल मे बी टेकन बै दि कॉम्पिटेंट अथॉरिटी अवे हेल्ता इफ ई टेक द सीट विच इज अलाटेड टू मी सो मई सेक्यूरटी डेपॉीट कैन भी फोर फीटेड And also next year from NEET UG I will be debarred and I can be debarred anta. and also any legal action can be taken against you. So next to eligible candidates, who So already registered candidates only can participate. Second is you should not be holding any seat in the MCC uh, all India quota level or state quota. So you shouldn't you shouldn't have got seat at the MCC level or the state level and then ineligible candidates a candidate who has not completed the registration so if you have not registered then you cannot participate second is a candidate already allotted and joined a seat in all india or state counseling so a candidate andre already state state quota dali seat sikkide athava nimge mcc alli seat sikkide so now you cannot participate and then

ಸೊ ಇದು ಬಂದ್ಬಿಟ್ಟು ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ ಅಂದರೆ ನಿಮ್ಗೆ ಆಲ್ರೆಡಿ ಸೀಟ್ ಅಲಾಟ್ ಆಗಿ ನೀವು ಜಾಯಿನ್ ಆಗಿದ್ದರೆ ಎಮ್ ಸಿ ಸಿಯಲ್ಲಿ ಆಗಿರ್ಬೋದು ಅಥವಾ ಸ್ಟೇಟ್ ಲೆವೆಲಲ್ಲಿ ನಿಮಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿದ್ದು ನೀವು ಜಾಯಿನ್ ಆಗಿದ್ದರೆ ಯು ನಾಟ್ ಪಾರ್ಟಿಸಿಪೇಟ್ ಸೆಕೆಂಡ್ ಬಂದ್ಬಿಟ್ಟು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಥರ್ಡ್ ರೌಂಡ್ ಅಥವಾ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಬಟ್ ನೀವು ಜಾಯ್ನೇ ಆಗಿಲ್ಲ ಅಂದ್ರೇ ಸಹ ನಾವು ಯು ನಾಟ್ ಪಾರ್ಟಿಸಿಪೇಟ್ ಸೊ ದಿಸ್ ಇಸ್ ದಿ ಡಿಟೇಲ್ ಇನ್ಫಾರ್ಮೇಷನ್ ವಿಚ್ ಇಸ್ ಗಿವನ್ ಸೊ ಇನ್ ಬ್ರೀಫ್ ನೀವು ನೋಡೋದಾದರೆ ನೀವು ಸೆಕ್ಯೂರಿಟಿ ಡೆಪಾಸಿಟ್ ನಿಮಗೆ ಗೌರ್ನಮೆಂಟ್ ಸೆಟ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಫಿಫ್ಟಿ ತೌಸಂಡ್ ರುಪೀಸ್ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಡೀಮ್ಡ್ ಯೂನಿವರ್ಸಿಟಿ ಅಂದರೆ ತ್ರೀ ಲ್ಯಾಕ್ ರುಪೀಸ್ ಕೊಟ್ಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ದಿಸ್ ಇಸ್ ದಿ ಬ್ರೀಫ್ ಆಫ್ ದಿಸ್ ನೋಟಿಫಿಕೇಷನ್ ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್